ಇವತ್ತು ಕೋಡ್ಬಳೆ ಮಾಡೋಣ ಕೋಡ್ಬಳೆ ಮಾಡೋಕ್ಕೆ ಫಸ್ಟು ಒಂದು ಮಿಕ್ಸರಲ್ಲಿ ಒಂದು ಐದು ಸ್ಪೂನ್ ಅಷ್ಟು ಕೊಬ್ಬರಿ ತಗೊಳ್ಳೋಣ ಮತ್ತೆ ಒಂದು ಹನ್ನೆರಡರಿಂದ ಹದಿನೈದು ಕರಿಬೇವು ತಗೋಬೇಕು ಮತ್ತು ಒಂದು ಐದು ಸ್ಪೂನಷ್ಟು ಹುರುಗಡ್ಲೆ ತೊಗೋತಾ ಇದ್ದೀನಿ ಇಷ್ಟನ್ನು ಮಿಕ್ಸರಲ್ಲಿ ಹಾಕೊಂಡು ನೀಟಾಗಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ರುಬ್ಕೋಬೇಕಾಗತ್ತೆ ಇದು ರುಬ್ಕೊಂಡಾದ್ಮೇಲೆ ಒಂದು ಬಾಣಲಿ ತೊಗೊಳ್ಳೋಣ ಇದನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಾದಮೇಲೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಮತ್ತು ಒಂದು ಕಾಲು ಕಪ್ಪಷ್ಟು ಮೈದಾ ಹಾಕೋತಾ ಇದ್ದೀನಿ ಇಷ್ಟು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಅದು ಬಿಸಿ ಆಗೋವರೆಗೂ ಮಾಡಿಕೊಂಡ್ರೆ ಸಾಕು ಒಂದು ಮೂರರಿಂದ ನಾಲ್ಕು ನಿಮಿಷ ಆಗುತ್ತೆ ಈ ಥರ ಎತ್ ಟಚ್ ಮಾಡಿ ನೋಡಿ ಅದು ಬಿಸಿ ಆಗಿದ್ರೆ ಅಷ್ಟು ಸಾಕು ಅಷ್ಟೇ ಇದು ಬಿಸಿ ಆಗಿದೆ ಇವಾಗ ಇವಾಗ ಸ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಹುರ್ಕೊಂಡಿದ್ದೀವಲ್ಲ ಅದಕ್ಕೆ ಒಂದೂವರೆ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಇದು ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದು ಒಂದು ಕಾಲು ಸ್ಪೂನ್ ಅಷ್ಟು ಓಂಕಾಳು ಹಾಕೋತಾ ಇದ್ದೀನಿ ಮತ್ತೆ ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಮತ್ತೆ ರುಬ್ಕೊಂಡಿರೋ ಮಸಾಲಾನ ಹಾಕೋಬೇಕು ಆಮೇಲೆ ಒಂದು ಎರಡು ಅಷ್ಟು ಹಿಂಗೆ ಹಾಕೋತಾ ಇದ್ದೀನಿ ಮತ್ತು ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡ್ಕೊಂಡಿರೋದಿದು ಹಾಟ್ ಆಯಿಲ್ ಬಿಸಿ ಮಾಡ್ಕೊಂಡಿರೋ ಆಯಿಲ್ನ ಕಾಯಿಸಿರೋ ಆಯಿಲ್ನ ಹಾಕೋಬೇಕು ಇದು ಕ್ರಿಸ್ಪಿ ಆಗಕ್ಕೆ ಹೆಲ್ಪ್ ಮಾಡುತ್ತೆ ಇಷ್ಟನ್ನು ಆದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸೌಟು ಏನಾದರೂ ತೊಗೊಂಡು ಚೆನ್ನಾಗಿ ಕೇರ್ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಇರುತ್ತೆ ಇದು ಫುಲ್ಲು ಒಂದು ಮಿಕ್ಸ್ ಆದಮೇಲೆ ಈಗ ಕೈ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗೆ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಒಂದು ಇಡಿಯಷ್ಟು ತೊಗೊಂಡು ಹೀಗೆ ಮಾಡಿಕೊಂಡು ಅದನ್ನು ಟಚ್ ಮಾಡಿ ನೋಡಿ ಈ ಥರ ಆದರೆ ಅದಾಗಿದೆ ಅಂತ ಇದಕ್ಕಿವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಚಪಾತಿ ಹಿಟ್ಟು ಅದಕ್ಕೆ ಬಂದರೆ ಸಾಕು ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಗಟ್ಟಿಗೆ ನೀಟಾಗಿ ಕೈಯಲ್ಲೇ ಮಾಡ್ಕೊಳ್ಳಿ ಕೈಯಲ್ಲಿ ಮಾಡಿಕೊಂಡ್ರೇ ಈಸಿ ಇದು ಇವಾಗ ನೋಡಿ ಈ ಥರ ಆಗಬೇಕದು ಚಪಾತಿ ಹಿಟ್ಟಿಗಿಂತ ಗಟ್ಟಿ ಇದೆ ಇದನ್ನ ಇದವಾಗ ಕೋಡ್ ಬಳೆ ಶೇಪಿಗೆ ತರಬೇಕು ಒಂದು ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೊಂಡು ಈ ಥರ ಒಂದು ಸ್ವಲ್ಪ ಸ್ವಲ್ಪನೇ ರೋಲ್ ಮಾಡ್ಕೊಳ್ಳಿ ಇಷ್ಟಿಷ್ಟು ಉದ್ದ ಮಾಡ್ಕೊಂಡ್ರೆ ಸಾಕು ಇವಾಗ ಇದನ್ನು ಕೋಡ್ಬೇಳೆ ಶೇಪಿಗೆ ತರೋಣ ರೌಂಡ್ ಶೇಪ್ ಮಾಡ್ಕೊಂಡು ಅದನ್ನು ಒಂದು ಸ್ವಲ್ಪ ಸೀಲ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಅದನ್ನು ಹಾಗೆ ಅಣಿಸಕ್ಕೆ ಟ್ರೈ ಮಾಡಿ ಇದಾದ ಮೇಲೆ ಇದನ್ನು ಒಂದು ಪ್ಲಾಸ್ಟಿಕ್ ಕವರು ಏನಾದ್ರೂ ಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಒಂದು ತಪ್ಪಲೆ ತಗೊಂಡು ಅದು ಎಣ್ಣೆ ಹಾಕೋತಾ ಇದ್ದೀನಿ ಡೀಪ್ ಫ್ರೈ ಮಾಡಬೇಕಾಗತ್ತೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕ್ಕೊಳ್ಳಿ ಇವಾಗ ಎಣ್ಣೆ ಕಾಯ್ದಿದ್ಯಾ ಅಂತ ನೋಡೋಕ್ಕೆ ಒಂದು ಸ್ವಲ್ಪೇ ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಿ ಅದು ಹಾಗೆ ಮೇಲ್ ಬರಬೇಕು ಈ ಥರ ಮೇಲ್ ಬಂದರೆ ಅದು ಬಿಸಿ ಆಗಿದೆ ಅಂತ ಈಗ ಕೋಡ್ಬಳೆಣ್ಣ ಹಾಕೊಳ್ಳೋಣ ಕೋಡ್ಬಳೆ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಫುಲ್ ಕಡಿಮೆ ಊರಿಗೆ ಇಟ್ಕೋಬೇಕು ಅದನ್ನು ಕಡಿಮೆ ಉರಿನಲ್ಲೇ ಇದನ್ನು ಹುರ್ಕೋಬೇಕಾಗತ್ತೆ ಫ್ರೈ ಮಾಡ್ಬೇಕಿದ ನಿಧಾನಕ್ಕೆ ಬಿಡಿ ಕೇರ್ಫುಲ್ಲಾಗಿ ನೋಡಿಕೊಂಡು ನೋಡ್ಕೊಂಡು ತುಂಬಾ ಜಾಸ್ತಿ ಕೋಡ್ಬಳೆ ಹಾಕೊಳ್ಳೋದು ಬೇಡ ಯಾಕಂದ್ರೆ ಅದು ಅಂಟ್ಕೊಳ್ಳಕ್ ಸ್ಟಾರ್ಟ್ ಆಗುತ್ತೆ ಒಂದಕ್ಕೊಂದು ಎಷ್ಟಾಗುತ್ತೋ ಆ ಸ್ಪೇಸಲ್ಲಿ ಅಷ್ಟು ಹಾಕೊಂಡ್ರೆ ಸಾಕು ಇದು ನಿಧಾನಕ್ಕಾಗತ್ತೆ ಮತ್ತೆ ಕಡಿಮೆ ಊರಿನಲ್ಲೇ ಮಾಡ್ಕೋಬೇಕು ಬಿಕಾಸ್ ದಪ್ಪ ಇರುತ್ತಲ್ವಾ ಅದು ಫುಲ್ಲು ಫ್ರೈ ಆಗೋವರೆಗೂ ಮಾಡ್ಕೋತಾ ಇರಬೇಕು ನೀಟಾಗೆ ನೋಡಿ ಇವಾಗ ಕಲರ್ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಅದು ಈ ಬಬಲ್ಸ್ ಎಲ್ಲ ಹೋಗಿ ಇವಾಗ ನೋಡಿ ಇದು ಕಲರ್ ಚೇಂಜ್ ಆಗಿದೆ ಈ ಬಬಲ್ಸ್ ಎಲ್ಲ ಹೋಗೋವರೆಗೂ ಅದನ್ನ ಹಾಗೇ ಹುರ್ಕೋತಾ ಇರಬೇಕು ಒಂದು ಸ್ವಲ್ಪ ನಿಧಾನ ಬಟ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಆಗಿದೆ ಈ ಕಲರ್ ಬಂದ್ರೆ ಸಾಕು ಇವಾಗ ಎತ್ತ ಹಾಕೊಳ್ಳೋಣ ಅದನ್ನ ಹುಷಾರಾಗೆ ಇದು ಎಣ್ಣೆ ತುಂಬಾನೇ ಕಾಯ್ದಿರುತ್ತಲ್ವಾ ಇದನ್ನ ಸ್ನ್ಯಾಕ್ಸ್ ತರ ತಿನ್ಬೋದು ಟೀ ಟೈಮಿಗೆ ತಿನ್ಬೋದು ಹಾಗೇನೆ ತಿನ್ಬೋದು ಊಟದ ಜೊತೆ ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಬೇಗನೂ ಆಗುತ್ತೆ ಸ್ನ್ಯಾಕ್ ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ಈಗಿದಾಗಿದೆ ಫುಲ್ ಬಿಡ್ತಾ ಇದ್ದೀನಿ ನಾನು